ಸಕ್ಸಸ್ ಸೆಲೆಬ್ರೇಷನ್ನಲ್ಲಿ ನಮ್ಮ ಚಿತ್ರದ ಸಾರಥಿ, ನಮ್ಮ ಚಿತ್ರದ ಕ್ಯಾಪ್ಟನ್, ನಮ್ಮ ಡೈರೆಕ್ಟರ್ ಶಶಾಂಕ್ ಸರ್ನ ಕರೆಯುವಂಥ ಸಮಯ. ಸೊ ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್. ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾ ಇದೀಯ ಆಂಕರಿಂಗು. ನನಗೆ ತುಂಬ ಭಯ ಇತ್ತು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ತುಂಬ ದಿನ ಆದಮೇಲೆ ಈ ಥರದ ಒಂದು ಸಕ್ಸಸ್ ಮೀಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗಿನ ಮುಖ್ಯವಾಗಿ ಈ ಸಕ್ಸಸ್ಸಿನ ಅವಶ್ಯಕತೆ ನನಗಿತ್ತು, ಯಾಕೆಂದರೆ ನಮ್ಮ ಎಕ್ಸಿಸ್ಟೆನ್ಸನ್ನು ನಾವು ಉಳಿಸ್ಕೊಳ್ಳೇಬೇಕಾಗಿತ್ತು. ಜನ್ರೇಷನ್ಸ್ ಚೇಂಜ್ ಆಗ್ತಾ ಇದೆ, ಸಿನಿಮಾ ಮೇಕಿಂಗ್ ಸ್ಟೈಲ್ ಚೇಂಜ್ ಆಗ್ತಾ ಇದೆ. ನಾವೆಲ್ಲ ತುಂಬ ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಇರುವಂಥ ಡೈರೆಕ್ಟರ್ಗಳು, ಸೊ ಆಲ್ಮೋಸ್ಟು ಒಂದು ಜನ್ರಲ್ ನೋಷನ್ ಬಂದ್ಬಿಡುತ್ತೆ. ಯಾರಾದರೂ ಯಂಗ್ ಡೈರೆಕ್ಟರ್ಸ್ ಬಂದ ತಕ್ಷಣವೇ ಸ್ವಲ್ಪ ಸೀನಿಯರ್ ಡೈರೆಕ್ಟರ್ಗಳಿಗೆಲ್ಲ ಇವ್ರದ್ದೆಲ್ಲ ಆಯಿತು, ಇನ್ನೇನಿದ್ರು ಯಂಗ್ ಜನ್ರೇಷನ್ ಡೈರೆಕ್ಟರ್ಗಳದ್ದು ಅನ್ನೋದು ಒಂದು ಜನ್ರಲ್ ನೋಷನ್ ಬಂದ್ಬಿಡುತ್ತೆ. ಸೊ ಅದರ ಒಳಗಡೆ ನಾವು ನಮ್ಮ ಎಕ್ಸಿಸ್ಟೆನ್ಸನ್ನು ಪ್ರೂವ್ ಮಾಡಬೇಕು, ಮತ್ತು ನಾವು ನಿಜವಾಗ್ಲೂ ಒಳ್ಳೆ ಫಿಲ್ಮ್ ಮೇಕರ್ಸ್ ಅನ್ನೋದನ್ನು ಪದೇ ಪದೇ ಪ್ರೂವ್ ಮಾಡ್ತಾನೆ ಇರಬೇಕಾಗತ್ತೆ. ಆ ಥರದ ಒಂದು ಸಾಧ್ಯತೆಗಳನ್ನು ಈ ಕೌಸಲ್ಯ ಸುಪ್ರಜಾ ರಾಮ ಸಿನಿಮಾ ಮುಖಾಂತರ ಮಾಡೋ ಪ್ರಯತ್ನ ಮಾಡಿದ್ದು. ಅದು ಇವತ್ತು ನಮಗೆ ಈ ಮಟ್ಟಿನ ಸಕ್ಸಸ್ ಕೊಟ್ಟಿದೆ ಅನ್ನೋದು ನಿಜಕ್ಕೂ ತುಂಬ ಖುಷಿ ಪಡುವಂಥ ವಿಚಾರ. ಸೊ ಈ ಸಕ್ಸಸ್ಸಿನಲ್ಲಿ ನಿಮ್ಮ ಮಾಧ್ಯಮಗಳ ಪಾತ್ರ ತುಂಬಾ ದೊಡ್ಡದಿದೆ, ಯಾಕೆಂದರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನು ನಾವು ಜನಗಳಿಗೆ ತಲುಪಿಸ್ಬೇಕು ಅಂದಾಗ ನಿಮ್ಮ ಮೇಲೆ ಡಿಪೆಂಡ್ ಆಗಬೇಕು. ನೀವು ಕೊಡುವಂಥ ರಿವ್ಯೂ ಇರ್ಬೋದು, ನೀವು ಕೊಡುವಂಥ ಒಪಿನಿಯನ್ ಇರ್ಬೋದು, ನೀವು ಕೊಡುವಂಥ ಪ್ರೋಗ್ರಾಮ್ಗಳ ಮುಖಾಂತರ ನೀವು ಕೊಡುವಂಥ ಮೈಲೇಜ್ ಇರ್ಬೋದು, ಅದರ ಮುಖಾಂತರನೇ ನಾವು ಜನಗಳನ್ನು ತಲುಪಕ್ಕಾಗೋದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳಿಗೆ. ಸೊ ಈ ಸಕ್ಸಸ್ನ ಕ್ರೆಡಿಟು ನಿಮಗೂ ಸಹ ಸೇರಿದ್ದು, ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಸಿನಿಮಾ ನೋಡಿದಾಗ ನೀವು ರಿಯಾಕ್ಟ್ ಮಾಡಿ ಅಂದರೆ ನೀವು ಜರ್ನಲಿಸ್ಟ್ಗಳು ಅಥವಾ ಅದು ಟಿ ವಿ ಮಾಧ್ಯಮದವರು ಕ್ಯಾಮ್ರಾಮೆನ್ನು ರಿಪೋರ್ಟರ್ ಅನ್ನೋದನ್ನು ಮರೆತು ಈ ಸಿನಿಮಾದೊಳಗಡೆ ಇನ್ವಾಲ್ವ್ ಆಗಿದ್ದು ನನಗೆ ತುಂಬ ಖುಷಿಯಾಯಿತು. ಪರ್ಸನಲ್ಲಾಗಿ ನೀವೆಲ್ಲರೂ ನನಗೆ ಮೆಸೇಜ್ ಮಾಡಿದ್ದೀರಾ, ನಿಮ್ಮ ಪ್ರೇಕ್ಷಕರಾಗಿ ನಿಮ್ಮ ಅನಿಸಿಕೆಗಳನ್ನು ಹೇಳಿದ್ದೀರಾ, ಅದು ತುಂಬ ಅಪರೂಪ. ಯಾಕೆಂದರೆ ವಿಮರ್ಶಾತ್ಮಕ ದೃಷ್ಟಿಯಿಂದನೇ ಸಿನಿಮಾಗಳನ್ನು ನೋಡ್ತಾರೆ, ಬಟ್ ಈ ಸಿನಿಮಾ ಅದನ್ನು ಮೀರಿ ನಿಮ್ಮನ್ನು ಸೆಳ್ಕೊಂಡಿದೆ ಅನ್ನೋದು ನನಗೆ ತುಂಬಾ ಖುಷಿ ಕೊಟ್ಟಿದೆ. ಮತ್ತು ಈ ಸಿನಿಮಾದ ಆರಂಭ ಶುರುವಾಗಿದ್ದು ನಮ್ಮ ಕೃಷ್ಣನಿಂದ ಶುರುವಾಗಿದ್ದು, ಅಂದರೆ ಕೃಷ್ಣನ ಜೊತೆ ಸಿನಿಮಾ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದು ನಮ್ಮೆಲ್ಲ ಹಿತೈಷಿಗಳು ಹೇಳಿದ್ರಿಂದ. ಕೃಷ್ಣ ಮತ್ತು ನಿಮ್ಮ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಇಬ್ಬರೂ ಫ್ಯಾಮಿಲಿ ಆಡಿಯನ್ಸನ್ನು ಯೂತ್ ಮತ್ತು ಫ್ಯಾಮಿಲಿ ಆಡಿಯನ್ಸನ್ನ ಕ್ಯಾಟಗರಿ ಮಾಡುವಂಥ ಆ್ಯಕ್ಟರ್ ಡೈರೆಕ್ಟರ್ಸ್ ನೀವಿಬ್ಬರು ಮಾಡಿ ಸಿನಿಮಾ ಅಂತ ಹೇಳಿ ನನ್ನ ಹಿತೈಷಿಗಳು ಹೇಳಿದ ಸಲಹೆ ಮೇರೆಗೆ ನಾನು ಕೃಷ್ಣನ ಜೊತೆ ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು. ಅಫ್ಕೋರ್ಸ್ ಕೃಷ್ಣ ಹೇಳಿದಾಗೆ ನಾನು ಕೃಷ್ಣನ ಅಪ್ರೋಚ್ ಮಾಡಿದಾಗ ನನ್ನ ಹತ್ರ ಇನ್ನೂ ಕತೆ ಇರಲಿಲ್ಲ. ಆಮೇಲೆ ಇನ್ಫ್ಯಾಕ್ಟ್ ನಾನು ಕೂಡ ಮತ್ತೆ ಇನ್ನೊಂದು ಲವ್ ಸ್ಟೋರಿ ಅಥವಾ ಏನೋ ಫ್ಯಾಮಿಲಿ ಸಿನಿಮಾ ಮಾಡೋ ಮೂಡಲ್ಲಿ ಇರಲಿಲ್ಲ. ಇಲ್ಲ, ನಾನು ಮತ್ತೆ ಬೇರೆ ಜೋನರ್ದು ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇದ್ದಿತ್ತು. ಬಟ್ ಕೃಷ್ಣ ಪ್ರೀತಿಯಿಂದ ಒತ್ತಾಯ ಕೃಷ್ಣ ಅವ್ರದ್ದು. ಅಫ್ಕೋರ್ಸ್ ನನ್ನನ್ನು ನನ್ನ ಸುತ್ತ ಇರೋ ಬಳಗ ನನ್ನ ಸಿನಿಮಾಗಳನ್ನ ಇಷ್ಟಪಡೋರು ನನ್ನ ಆತ್ಮೀಯವರ್ಗ ಎಲ್ಲರೂ ಅದನ್ನೇ ಹೇಳ್ತಾರೆ. ಇಲ್ಲ, ನಿಮ್ಮ ಸ್ಟ್ರೆಂತನ್ನು ಬಿಟ್ಟು ಯಾಕೆ ಸಿನಿಮಾ ಮಾಡ್ತೀರಾ, ಯಾರೋ ಒಂದಷ್ಟು ಜನ ಹೇಳ್ತಾರೆ ಅದೇ ಥರ ಸಿನಿಮಾ ಮಾಡ್ತಾರೆ ಮತ್ತೆ ಅನ್ನೋ ಥರ ತಲೆ ಕೆಡಿಸ್ಕೋಬೇಡಿ. ನೀವು ಮಾಡೋ ಎಲ್ಲ ಸಿನಿಮಾಗಳು ಜೋನರ್ ಒಂದೇ ಆಗಿರ್ಬೋದು, ಆದರೆ ಅದರಲ್ಲಿರೋ ವಿಚಾರಗಳನ್ನ ಬೇರೆ ಬೇರೆ ಹೇಳಿದ್ದೀರಾ. ಧೈರ್ಯವಾಗಿ ಮಾಡಿ, ಜನ ನಿಮ್ಮನ್ನು ಕೈ ಹಿಡಿತಾರೆ, ಆ ಥರದ ಸಿನಿಮಾಗಳನ್ನೇ ಜನ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು, ಅಂಥ ಸಿನಿಮಾ ಮಾಡಿ ನೀವು ಗೆದ್ದೇ ಗೆಲ್ತೀರ ಅಂತ ಎಲ್ಲರೂ ಹೇಳಿದ್ದು ನನಗೆ. ಸೊ ಆ ಒಂದು ಏನು ಆತ್ಮೀಯ ವರ್ಗದ ಸಲಹೆ ಇತ್ತು ಅದನ್ನು ಕನ್ಸಿಡರ್ ಮಾಡಿ ನಾನು ಈ ಸಿನಿಮಾ ಮಾಡಿದ್ದು. ಸೊ ಕೃಷ್ಣ ಕೂಡ ಅದನ್ನೇ ಹೇಳಿದ್ದು ಇವತ್ತು. ಅದರಿಂದಾಗಿ ಆ ಕೌಸಲ್ಯ ಸುಪ್ರಜಾ ರಾಮ ಅನ್ನೋ ಕತೆ ಕೃಷ್ಣನಿಗೋಸ್ಕರನೇ ಹುಟ್ಟಿದಂಥ ಕತೆ. ಸಾಮಾನ್ಯವಾಗಿ ನಾನು ಯಾರನ್ನು ತಲೆಯಲ್ಲಿ ಇಟ್ಕೊಂಡು ಕತೆ ಮಾಡಲ್ಲ, ಫಸ್ಟ್ ಕತೆ ಯೋಚನೆ ಮಾಡ್ತೀನಿ, ಆಮೇಲೆ ಅದಕ್ಕೆ ಸೂಟ್ ಆಗೋ ಹೀರೋಗಳ ಹತ್ರ ಹೋಗ್ತೀನಿ. ಬಟ್ ಇಲ್ಲಿ ರಿವರ್ಸ್ ಆಯಿತು, ಕೃಷ್ಣನಿಗೋಸ್ಕರನೇ ಹುಟ್ಟಿದಂಥ ಕತೆ ಕೌಸಲ್ಯ ಸುಪ್ರಜಾ ರಾಮ. ಸೊ ಥ್ಯಾಂಕ್ ಯು ಫಾರ್ ಇನ್ಸ್ಪೈರಿಂಗ್ ಮೀ ಕೃಷ್ಣ. ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.